ಇದು ಆನೆ ಹಿಡಿದಿರೋದು ಭಾಳ ಸಂತೋಷ ವಿಚಾರ. ರೈತರಿಗೆ ಮತ್ತು ಕಾರ್ಮಿಕರಿಗೆ ಭಾಳ ಅನುಕೂಲ ಆಗಿದೆ. ಭಾಳ ಕಷ್ಟ ಆಯಿತು ಇಲ್ಲಿ ತನಕ. ಇವು ಆಗಾಗಲೇ ಈಗ 3 ತಿಂಗಳಿಂದ ಇಲ್ಲೇ ವಾಸ ಮಾಡಿದ್ದು. 3 ತಿಂಗಳು ಅಂದರೆ ಸುಮಾರು 15ರಿಂದ 20 ಆನೆ ಬರೀ ವಿಂಗಡಣೆ ಆಗಿದ್ದಾವೆ. ಈಗಲೂ ಒಂದು ಹಿಡ್ಕೋತಿದ್ದಾರೆ. ಇನ್ನೂ ಹಲವಾರು ಆನೆಗಳು ಇದ್ದಾವೆ ಇಲ್ಲಿ. ಸೂಕ್ತ ಕ್ರಮ ಅರಣ್ಯ ಸಚಿವರು ಮತ್ತು ಬೇಲೂರು ತಾಲೂಕು, ಆಲೂರು, ಸಕಲೇಶ್ಪುರ ತಾಲೂಕು 2 ತಾಲೂಕು ಶಾಸಕರು ಹೆಚ್ಚಿನ ಗಮನ ಹರಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಒಂದು ಸಮಾವೇಶಿ ಕೆಲಸ ಮಾಡಬೇಕು. ಅರಣ್ಯ ಸಚಿವರು ಭಾಳ ಇದ್ರ ಬಗ್ಗೆ ಆಸಕ್ತಿ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಮ್ಮ ಸ್ಥಳೀಯ ಶಾಸಕರು ಕೂಡ ಗಮನ ಹರಿಸಿದರೆ ಹೆಚ್ಚಿನ ಕೆಲಸ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಕಷ್ಟ ಆಗಿತ್ತು, ಇದೇ ರೀತಿ ಕೆಲಸ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ, ಕಾರ್ಮಿಕರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಭಾರಿ ನಷ್ಟ ಭತ್ತ ನಮ್ಮವ್ರ ಹತ್ರ ಕೆರೆಹಳ್ಳಿ ಹತ್ರ ಸಿಕ್ಕಾಪಟ್ಟೆ ಗದ್ದೆ ತೋಟ ಎಲ್ಲ ಹಾಳು ಮಾಡಿದ್ದು, ಭಾಳ ಅನ್ಯಾಯ ಮಾಡಿದ್ದೇವೆ. ಅದರಿಂದ ಇದೇ ರೀತಿ ಹಿಡಿಬೇಕು. ಮುಂದಿನ ಪರಿಹಾರನ ರೈತರಿಗೆ ಏನಾದರೂ ನಷ್ಟ ಆದರೆ ಅವ್ರಿಗೆ ತುಂಬಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಅನುಕೂಲ ಆಗಿದೆ, ಅನುಕೂಲ ಆಗಿದೆ. ಇವ್ರ ರೀತಿ ಮಾಡ್ತಾ ಇರೋದು ರೈತರಿಗೆ ಅನುಕೂಲ ಆಗ್ತಾ ಇದೆ, ಕಾರ್ಮಿಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗ್ತದೆ. ಎಲ್ಲ ಆನೆಯೂ ಇಡಿಸಬೇಕು, ಸೂಕ್ತ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ.